ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನದ ವಿಡಿಯೋದಲ್ಲಿ ಅಕ್ಕಿ ಶಾವಿಗೆಯನ್ನು ಬಳಸಿ ಅಂದರೆ ರೋಸ್ಟ್ ಆಗಿರುವಂತಹ ಅಕ್ಕಿ ಅನಿಲ್ ಶಾವಿಗೆಯನ್ನು ಬಳಸಿ ಶಾವ್ಗೆ ಪಲಾವ್ ಅಥವಾ ಶಾವ್ಗೆ ಉಪ್ಪಿಟ್ಟು ಶಾವ್ಗೆ ಭಾತ್ ಅಥವಾ ಶಾವ್ಗೆ ಚಿತ್ರಾನ್ನ ಅಂತಲೂ ಕೂಡ ಕರಿಬೋದು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವೆರಿ ಹೆಲ್ತಿ ರೆಸಿಪಿ ಟೇಸ್ಟ್ ರೆಸಿಪಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಅರ್ಧ ಕೆ ಜಿಯಷ್ಟು ಅನಿಲ್ ಶಾವಿಗೆಯನ್ನು ತೊಗೊಂಡಿದ್ದೇನೆ ನಂತರ ಅರ್ಧ ಕೆ ಜಿಯಷ್ಟು ಅನಿಲ್ ಶಾವಿಗೆ ಒಂದು ಲೀಟರಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು ಮರಳೋದು ಅಂತ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ವೀಡಿಯೋದಲ್ಲಿ ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಆದ ನಂತರವೇ ನೀವು ಶಾವಿಗೆಯನ್ನು ಆಲ್ರೆಡಿ ಪ್ಯಾಕೆಟಲ್ಲಿ ರೋಸ್ಟ್ ಮಾಡಿರುತ್ತೆ ಅಂಥ ಶಾವ್ಗೆನೇ ಕೊಟ್ಟಿರ್ತಾರೆ ನೀವು ಮತ್ತೆ ರೋಸ್ಟ್ ಮಾಡುವ ನೆಸೆಸಿಟಿ ಇಲ್ಲ ಈಗ ಶಾವಿಗೆಯನ್ನು ಹಾಕಿ ಒನ್ ಟೂ ಮಿನಿಟ್ಸು ನೀವು ಕುಕ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕೋದ್ರಿಂದ ಶಾವ್ಗೆ ಮುದ್ದೆ ಥರ ಆಗೋದಿಲ್ಲ ಮತ್ತು ಅಂಟಾಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಉದುದ್ರಾಗಿ ಹಾಗೂ ಇದನ್ನು ಶಾವಿಗೆನ ನೀವು ಸೆವೆಂಟಿ ಪರ್ಸೆಂಟ್ ಮಾತ್ರ ಕುಕ್ ಮಾಡ್ಕೋಬೇಕು ಇನ್ ತರ್ಟಿ ಪರ್ಸೆಂಟ್ ಕುಕ್ ಆಗಿರಬಾರ್ದು ನೋಡಿ ಈಗ ಶಾವ್ಗೆ ಕುಕ್ಕಾಗಿದೆ ಇದನ್ನು ನೀರು ಮತ್ತು ಶಾವ್ಗೆನ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿರಬೇಕು ಏಕೆಂದರೆ ನಾವು ಒಗ್ಗರಣೆಯಲ್ಲಿ ಮತ್ತೆ ಹಾಕಿ ಬಾಡಿಸೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಕುಕ್ಕಾಗುತ್ತೆ ಅಂದರೆ ಬೇಂದ್ಕೊಳ್ಳುತ್ತೆ ಹಾಗಾಗಿ ನೀವು ಸೆವೆಂಟಿ ಪರ್ಸೆಂಟ್ ಮಾತ್ರ ನೀವು ಕುಕ್ ಮಾಡ್ಕೋಬೇಕಾಗುತ್ತೆ ನಂತರ ಒಂದು ಸ್ಟ್ರೈನರ್ ಇಟ್ಕೊಂಡಿದ್ದೇನೆ ಸ್ಟ್ರೈನರ್ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಶಾವಿಗೆ ಮತ್ತು ಶಾವ್ಗೆ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಈ ರೀತಿ ಶಾವ್ಗೆ ಹಾಕಿದ ಮೇಲೆ ನೀವು ಅದರ ಮೇಲೆ ತಣ್ಣಗಿರುವಂತಹ ನೀರನ್ನು ಹಾಕೋದ್ರಿಂದ ಶಾವ್ಗೆ ತುಂಬ ಉದುದ್ರಾಗಿ ನೀವು ಎಷ್ಟೊತ್ತು ಮಿಕ್ಸ್ ಮಾಡಿದ್ರೂ ಕೂಡ ಅಂಟೋದಿಲ್ಲ ಮತ್ತು ಮುದ್ದೆ ಥರ ಆಗೋದಿಲ್ಲ ನೋಡಿ ಈ ರೀತಿ ತಣ್ಣೀರನ್ನು ಹಾಕ್ಕೊಂಬಿಡಿ ಎರಡು ಸಾರಿ ನೀವು ತಣ್ಣೀರನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹಾಕ್ಕೊಂಡು ನೀರನ್ನೆಲ್ಲ ಚೆನ್ನಾಗಿ ಇಳ್ಕೊ ಅಂದರೆ ಸೋಸ್ಕೋಬೇಕು ಚೆನ್ನಾಗಿ ಸ್ವಲ್ಪನೂ ಕೂಡ ನೀರಿರಬಾರ್ದು ಆ ರೀತಿ ಮಾಡ್ಕೊಳ್ಳಿ ನೀವು ಒಗ್ಗರಣೆ ಮಾಡೋಷ್ಟರಲ್ಲಿ ನೀರೆಲ್ಲ ತಳಕ್ಕೆ ಬಂದಿರುತ್ತೆ ನೋಡಿ ಈ ರೀತಿ ಸ್ಟ್ರೈನರಲ್ಲಿ ಹಾಕ್ಕೊಂಡು ಹಾಗೆ ಇಟ್ಟರೆ ನಿಮಗೆ ನೀರೆಲ್ಲ ತ ಕೆಳಗಡೆ ಬಸ್ಕೊಂಡು ಶಾವಿಗೆ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ನಂತರ ಒಂದು ಪಾನನ್ನು ಬಿಸಿ ಇಟ್ಟಿದ್ದೀನಿ ಬಿಸಿಯಾಗಿರುವಂಥ ಪಾನ್ಗೆ ನಾನು ದೊಡ್ಡ ಸ್ಪೂನಲ್ಲಿ ಆಯಿಲ್ ಹಾಕ್ತಿರೋದ್ರಿಂದ ಹಾಕಿ ಹಾಕ್ತಾ ಇರೋದರಿಂದ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೇನೆ ನೀವು ಚಿಕ್ಕ ಟೇಬಲ್ ಸ್ಪೂನಲ್ಲಿ ಹಾಕೋದಾದರೆ ಐದು ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ದಯವಿಟ್ಟು ಮರೆಯಬೇಡಿ ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರವೇ ನಾವು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆ ಇಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೀವು ಶೇಂಗಾ ಕೂಡ ಟೇಸ್ಟ್ ಟೇಸ್ಟುಂತೂ ಅಮೇಝಿಂಗ್ ಆಗಿರುತ್ತೆ ಫ್ರೆಂಡ್ಸ್ ಶೇಂಗಾ ಹಾಕಿದ ಮೇಲೆ ಒಂದು ಟೂ ಮಿನಿಟ್ಸ್ ಈ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಹೆಚ್ಚೊತ್ತು ಬೇಕಾಗಿಲ್ಲ ನಂತರ ಉದ್ದುದಾಗಿ ಕಟ್ ಮಾಡ್ಕೊಂಡಂತಹ ಹಸಿರು ಹಾಕ್ತಾ ಇದ್ದೇನೆ ಹಸಿರು ಮೆಣಸಿನಕಾಯಿ ಬೇಡ ಅಂದರೆ ಒಣಮೆಣಸಿಕಾಯಿ ಕೂಡ ಹಾಕಬಹುದು ನಂತರ ಸಣ್ಣದಾಗಿ ಚಾಪ್ ಮಾಡ್ಕೊಂಡಂತಹ ಈರುಳ್ಳಿಯನ್ನು ಇದ್ದೇನೆ ಈರುಳ್ಳಿ ಹಸಿರು ಮೆಣಸಿನಕಾಯಿ ಶೇಂಗಾ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೂಡ ಚೆನ್ನಾಗಿ ರೋಸ್ಟ್ ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಫ್ರೈ ಮಾಡೋದು ಬೇಡ ಈಗ ಸಣ್ಣದಾಗಿ ಚಾಪ್ ಮಾಡ್ಕೊಂಡಂತಹ ಕ್ಯಾರೆಟ್ ಹಾಕ್ತಾ ಇದ್ದೇನೆ ಕ್ಯಾರೆಟ್ ನೀವು ಯಾವುದೇ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ರು ಕೂಡ ಒಂದು ಟೂ ಮಿನಿಟ್ಸು ಅಥವಾ ಎರಡರಿಂದ ಮೂರು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ನಾವು ಫ್ರೈಡ್ ವೆಜ್ ಫ್ರೈಡ್ ರೈಸ್ ಮಾಡ್ಕೊತೀವಿ ನೋಡಿ ಆ ರೀತಿ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ನಂತರ ಬೀನ್ಸ್ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿದಂತಹ ಬೀನ್ಸ್ ಇದ್ದೀನಿ ಕ್ಯಾರೆಟ್ ಒಂದು ಸ್ವಲ್ಪ ಗಟ್ಟಿ ಇರೋದರಿಂದ ಫಸ್ಟ್ ಹಾಕ್ಕೊಂಡು ನೀವು ಕುಕ್ ಮಾಡಿಕೊಂಡು ನಂತರ ಬೀನ್ಸ್ ಹಾಕ್ಕೊಳ್ಳಿ ಬೀನ್ಸ್ ಆಗಿರೋದ್ರಿಂದ ಬೇಗ ಕುಕ್ ಆಗುತ್ತೇನೆ ಅದಕ್ಕೋಸ್ಕರ ಈ ಎರಡನ್ನೂ ಹಾಕಿದ ಮೇಲೆ ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ತುಂಬನೇ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬನೇ ಇಷ್ಟ ಆಗುತ್ತೆ ಶಾವಿಗೆಯಲ್ಲಿ ನಾವು ಪಾಯಸ ಮಾ ಮಾಡೋದು ಮಾತ್ರ ಅಲ್ಲ ಈ ಅಕ್ಕಿ ಶಾವಿಗೆಯನ್ನೇ ಬಳಸಿ ನಾವು ಫ್ರೈಡ್ ರೈಸ್ ಮಾಡ್ಬೋದು ಚಿತ್ರಾನ್ನ ಮಾಡ್ಬೋದು ಉಪ್ಪಿಟ್ಟು ಮಾಡ್ಬೋದು ಬಾತ್ ಮಾಡ್ಬೋದು ಪಲಾವ್ ಮಾಡ್ಬೋದು ಟೇಸ್ಟ್ ಅಮೆಜಿಂಗ್ ಆಗಿರುತ್ತೆ ಒಂದು ಫೈವ್ ಮಿನಿಟ್ಸ್ ಕುಕ್ ಆದ ನಂತರ ನಾನು ಶಾವಿಗೆ ಏನು ಹಾಕ್ತಂದ್ರೆ ಬೇಯಿಸಿಟ್ಕೊಂಡಿದ್ದೆಲ್ಲ ಶಾವಿಗೆ ಅದನ್ನು ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ ಒಂದು ಪಿಂಚಷ್ಟು ಅಥವಾ ನಿಮಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಲರ್ ಜಾಸ್ತಿ ಬೇಕಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪಿನ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನಾ ಹಾಕ್ಕೊಂಡು ಈ ರೀತಿ ಎರಡು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿ ಒಂದೇ ಸ್ಪೂನಲ್ಲಿ ನೀವು ಹೆಚ್ಚೊತ್ತು ಮಾಡಿದ್ರೆ ಮುದ್ದೆ ಥರ ಆಗೋಗುತ್ತೆ ಎರಡು ಸ್ಪೂನಲ್ಲಿ ನಾವು ನ್ಯೂಡಲ್ಸು ಮ್ಯಾಗಿ ಎಲ್ಲ ಮಾಡ್ಕೊತೀವಿ ನೋಡಿ ಆ ರೀತಿ ಮಿಕ್ಸ್ ಮಾಡೋದರಿಂದ ಈಸಿಯಾಗಿ ಈಕ್ವಲೆಂಟಾಗಿ ಕಲರು ಎಲ್ಲ ಕಡೆ ಮತ್ತು ಆ ವೆಜಿಟೇಬಲ್ಸ್ ಎಲ್ಲ ಸ್ಪ್ರೆಡ್ ಆಗಿ ಈಕ್ವಲೆಂಟಾಗಿ ಕಾಣುತ್ತೆ ಉಪ್ಪು ಖಾರ ಹುಳಿ ಎಲ್ಲ ತುಂಬ ಚೆನ್ನಾಗಿ ಹತ್ತುತ್ತೆ ನೀವು ಎಂಡಲ್ಲಿ ಏನು ಸರ್ವ್ ಮಾಡ್ತೀರಾ ಅನ್ನೋ ಟೈಮಲ್ಲೇ ನೀವು ಲೆಮನನ್ನು ಆದಷ್ಟು ಸ್ಟವ್ ಆಫ್ ಮಾಡಿದ ನಂತರವೇ ಲೆಮನನ್ನು ಅಂದರೆ ನಿಂಬೆಹಣ್ಣಿನ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ಟವ್ ಬಿಸಿ ಇದ್ದಾಗಲೇ ನೀವು ಆ್ಯಡ್ ಮಾಡೋದ್ರಿಂದ ಅದು ಕಹಿ ಬಂದುಬಿಡುತ್ತೆ ಸೊ ಹಾಗಾಗಿ ಬಿಸಿ ಇದ್ದಾಗ ನಿಂಬೆ ಹುಳಿನ ಹಾಕ್ಬಾರ್ದಂತೆ ಸೊ ಹಾಗಾಗಿ ಎಂಡಲ್ಲಿ ನೀವು ಸ್ಟವ್ ಆಫ್ ಮಾಡಿದ ಮೇಲೇ ನೀವು ನಿಂಬೆ ರಸವನ್ನು ಹಾಕ್ಕೊಳ್ಳಿ ನೋಡಿ ಈಕ್ವಲೆಂಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗಿ ಸಾರಿ ಮಿಕ್ಸ್ ಮಾಡ್ತಾ ಹೋಗಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಶಾವಿಗೆ ಭಾತು ಅಥವಾ ಶಾವಿಗೆ ಉಪ್ಪಿಟ್ಟು ಶಾವಿಗೆ ಚಿತ್ರಾನ್ನ ಅಥವಾ ಶಾವಿಗೆ ಪಲಾವು ರೆಡಿ ಟು ಸರ್ವ್ ಈಗ ನಾನು ಸರ್ವಿಂಗ್ ಪ್ಲೇಟಲ್ಲಿ ಅಥವಾ ಸರ್ವಿಂಗ್ ಬೋಲಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ಬಿಸಿ ಬಿಸಿಯಾದಂತಹ ಟೇಸ್ಟಿಯಾದಂತಹ ವೆರಿ ಹೆಲ್ತಿಯಾದಂತಹ ಶಾವಿಗೆ ಪಲಾವ್ ರೆಡಿ ಟು ಸರ್ವ್ ನೋಡಿ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಜನ ಸೆವೆಂಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡದಲ್ಲೇ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ತರ್ಟಿ ಪರ್ಸೆಂಟ್ ಜನ ವಿಡಿಯೋವನ್ನು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ದಯವಿಟ್ಟು ಮರೆಯಬೇಡಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಕೋಲಿನಸ್ಗೆ ಆದಷ್ಟು ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೆ ಪುಟ್ಟದಾಗಿ ಒಂದು ಲೈಕ್ ಮಾಡಲು ತಿಳಿಸಿ ನೀವು ಕೊಡುವಂತಹ ಒಂದು ಸಬ್ಸ್ಕ್ರೈಬು ಹಾಗೂ ಒಂದು ಲೈಕು ನಮಗೆ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಕೊಟ್ಟಂಗೆ ಆಗುತ್ತೆ ನಾನು ಸ್ಪೂನಲ್ಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಹತ್ತದಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು